ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್. ನಾನು ರಜನಿ. ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಒನ್ ಆನ್ ಓನ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕಾರ್ಯಕ್ರಮಕ್ಕೆ ನಾನು ಹೋಗ್ತಾ ಇದ್ದೀನಿ. ಸೊ ಸದ್ಯಕ್ಕೆ ಈಗ ಆಲ್ರೆಡಿ ನಾನು ಪಾಂಡುಪುರಕ್ಕೆ ಬಂದೆ ಟ್ರೈನಲ್ಲಿ, ಅಲ್ಲಿಂದ ಶ್ರೀರಂಗಪಟ್ಟಣಕ್ಕೆ ಆಟೋಲಿ ಹೋಗ್ತಾ ಇದ್ದೀನಿ. ಅದು ಕೂಡ ದರ್ಶನ್ ಅವರ ಅಭಿಮಾನಿಗಳದೆ. ಸೊ ಸುತ್ತಮುತ್ತ ರೋಡಲ್ಲಿ ಯಾವ ರೀತಿ ದರ್ಶನ್ ಅವ್ರದ್ದು ಬ್ಯಾನರ್ಸು ಕಟೌಟ್ಸ್ನ ಹಾಕಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಪಾಪ ಆಕಸ್ಮಿಕ ಇದು, ದರ್ಶನ್ ಅವರ ಅಭಿಮಾನಿ ಸಿಕ್ಕಿದ್ದು ಆಟೋಲಿ, ಪಾಪ ಅವರೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಎಲ್ಲೆಲ್ಲಿ ಸಿಕ್ಕುತ್ತೋ ಅಲ್ಲಿ ನಾನು ಶೂಟ್ ಮಾಡ್ತಾ ಇದ್ದೀನಿ, ಅದನ್ನು ನೀವು ನೋಡ್ತಾ ಇದ್ದೀರಾ. ಸೊ ಇನ್ನೂ ಕಾರ್ಯಕ್ರಮ ಸ್ಟಾರ್ಟ್ ಆಗಿಲ್ಲ, ಇನ್ನೇನು ಕೆಲವೇ ಯಾವಾಗ ಬೇಕಾದ್ರೂ ಸ್ಟಾರ್ಟ್ ಆಗುತ್ತೆ. ಎಲ್ಲ ಅಭಿಮಾನಿಗಳು ಬಂದಿಲ್ಲ ಅಂದವರೆಲ್ಲ ಬನ್ನಿ ಅಂತ ನೀವು ನೋಡ್ತಾ ಇದ್ದೀರಾ. ಕರ್ಕೊಂಡು ಹೋಗ್ತಾ ಇದ್ದೀನಿ ಯಾವ ರೀತಿ ಇದೆ ಜಾಗ ಅಂತ, ಇದೆ ಲೊಕೇಶನ್. ಎಲ್ಲ ಕಡೆ ಈ ರೀತಿ ಬಿಲ್ಡಿಂಗ್ ಹಾಕಿದ್ದಾರೆ. ಯಾರಿಗಾರು ಇನ್ ಕೇಸ್ ಗೊತ್ತಿಲ್ಲ, ಕಾರ್ಯಕ್ರಮ ಅಂದರೆ ದರ್ಶನ್ ಅವರು ಇಂಡಸ್ಟ್ರಿಗೆ ಬಂದು ಕಾಲು ಬಿಟ್ಟು ಟ್ರೈನ್ 25 ವರ್ಷಗಳು ಆಗಿದೆ. ಸೊ ಅದೇ ಸಡಗರ ಸಂಭ್ರಮವನ್ನು ಎಲ್ಲರೂ ಕೂಡ ಸೆಲೆಬ್ರೇಟ್ ಮಾಡ್ತಾ ಇರುವಂತಹದ್ದು. ಅದಕ್ಕಾಗಿ ಒಂದು ಭವ್ಯವಾದಂತಹ ವೇದಿಕೆ ಶ್ರೀರಂಗಪಟ್ಟಣದಲ್ಲಿ ಹಾಕಿರುವಂತಹದ್ದು. ದೇವಸ್ಥಾನದ ಮುಂಭಾಗನೇ ಈ ಒಂದು ವೇದಿಕೆಯನ್ನು ಹಾಕಿದ್ದಾರೆ. ಸೊ ಎಲ್ಲ ಅಭಿಮಾನಿಗಳು, ಸುತ್ತಮುತ್ತ ಇರೋರು, ಅಕಸ್ಮಾತ್ ಈಗ ಗೊತ್ತಾಗಿರೋರು ಈ ವಿಡಿಯೋ ಏನಾದರೂ ನೋಡಿದ್ರೆ ಬನ್ನಿ, ನೀವು ಕೂಡ ಈ ಕಾರ್ಯಕ್ರಮನ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಸೊ ಪೂರ್ತಿ ತೋರಿಸ್ತಾ ಇದ್ದೀನಿ ನೀವು ನೋಡಿ. ಆಲ್ಮೋಸ್ಟ್ ಲೊಕೇಶನ್ ಹತ್ರ ಬಂದುಬಿಟ್ಟೆ ನಾನು. ಸೊ ಇಲ್ಲಿ ಬರ್ತಾ ಇದ್ದಂಗೆ ಆಟೋದವರು ಪಾಪ ದುಡ್ಡು ತೊಗೊಳ್ತಾ ಇರಲಿಲ್ಲ. ದುಡ್ಡು ತೊಗೊಳ್ಳಿ ಅಂದರೆ ಅಯ್ಯೋ ಬೇಡ ಬಿಡಿ ಮೇಡಮ್, ನಮ್ಮ ಬಾಸಿಗೆ ಮಾಡ್ತಾ ಇದ್ದೀರಾ ಅಂತ, ಅಯ್ಯೋ ನಮ್ಮ ಬಾಸಿಗೆ ಮಾಡ್ತಾ ಇದ್ದೀರಾ ಅಂತ ಬರೀ ಇದೇ ನಡೀತಾ ಇದೆ ಅಲ್ಲಿ ನಮ್ಮ ಜೊತೆ. ಸೊ ಪಾಪ ಅವ್ರು ಆಟೋ ತೋರಿಸೋಣ ಅಂದರೆ ಅಷ್ಟು ಬಿಸಿಲು. ದರ್ಶನ್ ಅವ್ರದ್ದು ಒಂದು ಒಳ್ಳೆ ಪೋಸ್ಟರ್ನ ಹಾಕಿದ್ರು, ಆಟೋದವ್ರಿಗೆ ಥ್ಯಾಂಕ್ಸ್ ಹೇಳೋಣ, ಬಿಕಾಸ್ ಹುಷಾರಾಗಿ ಕರ್ಕೊಂಡು ಬಂದರು. ನಾನು ಚೆನ್ನಾಗಿ ಶೂಟ್ ಬೇರೆ ಮಾಡ್ಕೊಂಡು ಬಂದೆ, ಅದನ್ನು ನೀವು ಕೂಡ ನೀವು ನೋಡಿದ್ರಿ. ಸೊ ಇಲ್ಲಿಂದ ಸ್ಟ್ರೇಟ್ ಬರ್ತಾ ಇದ್ದಂಗೆ ಸಿಕ್ಕಿದ್ದು ಬಾಡಿ ಗಾರ್ಡ್ಸು, ಅದನ್ನು ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಹೈ ಸೆಕ್ಯೂರಿಟಿ ಇಟ್ಟಿರೋದನ್ನು ನೀವು ನೋಡ್ತಾ ಇದ್ದೀರಾ, ಎಷ್ಟು ಜನ ಪೊಲೀಸವರು ಇದ್ದಾರೆ ಅಂತ. ಅದರ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ. ಇದೇ ಜಾಗದಲ್ಲಿ ದೇವಸ್ಥಾನದ ಮುಂಭಾಗನೇ ನಡೀತಾ ಇರೋದು, ನೀವು ನೋಡ್ತಾ ಇದ್ದೀರಾ. ಬಾಡಿ ಗಾರ್ಡ್ಸ್ ಎಲ್ಲ ನಿಂತಿದ್ದಾರೆ, ಎಷ್ಟು ಜನ ಬಾಡಿ ಗಾರ್ಡ್ಸ್ ಇದ್ದಾರೆ ನೋಡಿ. ಈ ಕಡೆ ಲೇಡಿ ಪೊಲೀಸ್ ಎಲ್ಲ ಕಾಣಿಸ್ತಾರೆ, ಖುಷಿ ಆಗುತ್ತೆ ಲೇಡೀಸ್ನ ನೋಡೋಕ್ಕೆ. ಬಾಡಿ ಗಾರ್ಡ್ಸು ಡೈರೆಕ್ಟ್ ಅವ್ರ ಬರ್ಡೇಯಿಂದ ಡ್ಯೂಟಿ ಮಾಡಿ ಹಿಂಗೆ ಬಂದಿರಂಗೆ ಅವರೇ ಎಲ್ಲರೂ. ನಮಸ್ತೆ, ಚೆನ್ನಾಗಿದ್ದೀರಾ? ಸೂಪರ್. ಏನೋ ಅಲ್ಲಿಂದ ಹಿಂಗೆ ನೀವು ಡೈರೆಕ್ಟ್ ಹಿಂಗೆ ಬಂದಿರಂಗಿದ್ದೀರಾ, ಅದೇ ಹೇಳ್ತಾ ಇದ್ದೆ ವಿಡಿಯೋ ಅಲ್ಲಿ. ನೋಡ್ತಾ ಇದ್ದೀರಾ ಹೆಂಗ್ ನಿಂತಿದ್ದಾರೆ ಅಂತ ಇಲ್ಲಿ. ಅಲ್ಲವರೆ ಮ್ಯೂಸಿಕ್ ಎಲ್ಲ ಹಾಕ್ಬಿಟ್ಟವ್ರೆ. ಕಾಫಿ ಆಯ್ತು ನಿಮ್ದು? ಕಾಫಿ ಟೀ ಕುಡಿಯಲ್ಲ, ಲೈನಲ್ಲಿ ನಿಂತ್ಕೊಂಡು ನಿಂತ್ಕೊಳ್ಳಿ, ಕೆಲಸ ಮಾಡಿ ಫಸ್ಟ್. ಓಕೆ, ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಶೂಟಿಂಗ್ ನಡೀತಿದ್ಯಾ? ಏನಿಲ್ಲ, ನ್ಯೂಸ್ ಮಾಡ್ತಾ ಇದ್ದೀನಿ. ಅವರೆಲ್ಲ ಇಷ್ಟೊತ್ತಿಗೆ ಎಲ್ಲಿ ಬರ್ತಾರೆ ಹೇಳಿ? ಇನ್ನು ಜನನೇ ಬಂದಿದ್ದ ಜನ ಬರಬೇಕು, ಆಮೇಲೆ ಅವ್ರು ನೀತಾರೆ. ಓಕೆ, ನೀವು ನೋಡ್ತಾ ಇದ್ದೀರಾ ಇಲ್ಲಿ. ಎಲ್ಲಪ್ಪ ಇಲ್ಲಿ ಎಂಟ್ರಿ ಎಲ್ಲವರೇ. ಈಗ ನೀವೇನ್ ಮಾಡ್ತಿದ್ದೀರಾ? ಮೇಡಮ್ ನಾವು ಮೈಸೂರೇನೆ. ನೋಡಿ ಇದು ದರ್ಶನ್ ಅವ್ರದ್ದು ಕ್ಯಾರವಾನ್. ಹಲೋ ಹಲೋ ಹಲೋ. ಓ, ಇಲ್ಲೂ ನಿಂತವ್ರೆ. ಅಯ್ಯೋ ಅಲ್ಲ ಅಲ್ಲ, ಅಷ್ಟೇ ಅಲ್ಲ, ಇಲ್ಲೂ ಇದ್ದಾರೆ ಬಾಡಿ ಗಾರ್ಡ್ಸು. ಸೊ ನೋಡಿ ಇಲ್ಲೆಲ್ಲ ಇವತ್ತು ಎಷ್ಟೊಂದು ಜನ ಸೆಲೆಬ್ರಿಟಿ ಬರ್ತವ್ರಲ್ಲ, ಎಲ್ಲರಿಗೂ ಒಂದೊಂದು ಕ್ಯಾರವನ್ ಇಟ್ಟಿದ್ದಾರೆ. ಸೊ ಇಲ್ಲೆಲ್ಲ ಡಾನ್ಸರ್ಸ್ಗೆ ಟೆಂಟ್ ಅನ್ಸುತ್ತೆ. ನಮಸ್ತೆ, ಚೆನ್ನಾಗಿದ್ದೀರಾ? ಓ, ಅಲ್ಲೂ ಅವರೆ ಇಲ್ಲೂ ಅವರೇ, ಅದೇ ಎಲ್ಲ ಡ್ಯೂಟಿ ಮುಗಿಸ್ಕೊಂಡೆಲ್ಲ ಹಿಂಗೆ ಬಂದಿದ್ದೀರಾ ಅನ್ಸುತ್ತೆ. ಬ್ಯಾಕ್ ಸೈಡ್ ಸೈಡ್.
ಹಿಂದ್ಗಡೆ ಹರಿಕೃಷ್ಣ ಸರು. ಸರ್ ಹೇಗೆ ನಡೀತಿದೆ ಸರ್ ಪ್ರಿಪ್ರೇಷನು? ಪ್ರಿಪ್ರೇಷನ್ ಹೇಗೆ ನಡೀತಾ ಇದೆ ಅಂದೆ ತಕ್ಕ ಮಟ್ಟಿಗೆ ಒಂದ್ಸಲ ಶೂಟ್ ಮಾಡ್ಕೊಂತೀನಿ. ನೀವು ನೋಡ್ತಾ ಇದ್ದೀರಾ ಪ್ರೋಗ್ರಾಮ್ಗೆ ಸಿದ್ಧತೆಗಳು ನೋಡ್ತಾ ಇದ್ದೀರಾ.